ಕೆಲ ಹಳೆ ಯೋಜನೆಗಳ ರದ್ದತಿ ಜೊತೆಗೆ ಹಲವು ಹೊಸ ಯೋಜನೆಗಳನ್ನು ಬಜೆಟ್ನಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ನಂದಿನಿ ಬ್ರ್ಯಾಂಡ್ ರೀತಿ ಇಂದಿರಾ ಕ್ಯಾಂಟೀನ್ ಅಭಿವೃದ್ಧಿ, 10ನೇ ತರಗತಿಯವರೆಗೂ ಚಿಕ್ಕಿ ಮೊಟ್ಟೆ ಬಾಳೆಹಣ್ಣು ವಿತರಣೆ ವಿಸ್ತರಣೆ, ಹಾಗೆ ಪುನೀತ್ ರಾಜ್ಕುಮಾರ್ ಸ್ಮರಣಾರ್ಥ ಆಸ್ಪತ್ರೆಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಪರೀಕ್ಷೆ ವ್ಯವಸ್ಥೆ ಜಾರಿಗೆ ಬರಲಿದೆ. ಚಿತ್ರದುರ್ಗಕ್ಕೆ ವೈದ್ಯಕೀಯ ಕಾಲೇಜು, ಮೈಸೂರು ಕಲಬುರಗಿಯಲ್ಲಿ ಟ್ರಾಮಾ ಸೆಂಟರ್ ಘೋಷಣೆ ಮಾಡಲಾಗಿದೆ. ಧರ್ಮಸ್ಥಳ, ಕೊಡಗು, ಚಿಕ್ಕಮಗಳೂರಿನಲ್ಲಿ ಏ ಸ್ಟ್ರಿಪ್ ಯೋಜನೆಗಳ ಬಗ್ಗೆ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಮದ್ಯಪ್ರಿಯರಿಗೆ ಶಾಕ್ ಕೊಟ್ಟಿದ್ದಾರೆ. ಅಬಕಾರಿ ತೆರಿಗೆಯನ್ನು 20% ಹೆಚ್ಚಳ ಮಾಡಿದ್ದಾರೆ. ಬಿಯರ್ ಮೇಲೆ 10% ಟ್ಯಾಕ್ಸ್ ಹೆಚ್ಚಿಸಿದ್ದಾರೆ. ಈ ಮೂಲಕ ಅಬಕಾರಿಯಿಂದ 36,000 ಕೋಟಿ ತೆರಿಗೆ ಸಂಗ್ರಹದ ಗುರಿಯನ್ನು ಹೊಂದಿದ್ದಾರೆ. ಪ್ರತಿದಿನ ಸರಾಸರಿ 50-60 ಲಕ್ಷ ಮಹಿಳೆಯರು ಈ ಯೋಜನೆಯ ಲಾಭವನ್ನು. ಕೋಲಾರದ ಶ್ರೀನಿವಾಸಪುರ ಪಟ್ಟಣದ ವಲ್ಲಭಾಯಿ ರಸ್ತೆಯ ಹೆಬ್ಬಟ ತೋಟದಲ್ಲಿ 2 ತಿಂಗಳ ಹಿಂದೆ ಸುಬ್ರಹ್ಮಣಿ ಎಂಬುವರು ಸಾವನ್ನಪ್ಪಿದರು. ಆದರೆ 2 ತಿಂಗಳ ಬಳಿಕ ಭಾವನ ಸಾವಿನ ಬಗ್ಗೆ ಅನುಮಾನ ವ್ಯಕ್ತಪಡಿಸಿ ನಾದಿನಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರನ್ನು ನೀಡಿದ್ದಾರೆ. ಕೊಲೆಯೊಂದು ಶಂಕಿಸಿ ನಾದಿನಿ ವೆಂಕಟಲಕ್ಷ್ಮಿ ದೂರನ್ನು ನೀಡಿದರು. ಪೊಲೀಸರು ಹಾಗೂ ತಹಶೀಲ್ದಾರ್ ಸಮ್ಮುಖದಲ್ಲಿ ಮೃತದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ನಡೆಸಲಾಯಿತು. ಗದಗ ಜಿಲ್ಲಾಸ್ಪತ್ರೆಗೆ ಭೇಟಿ ನೀಡಿದಂಥ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಜಿಲ್ಲಾಸ್ಪತ್ರೆ ನಿರ್ದೇಶಕರಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡರು. ಆಸ್ಪತ್ರೆಯಲ್ಲಿನ ಅವ್ಯವಸ್ಥೆ ನೋಡಿದಂಥ ನ್ಯಾಯಮೂರ್ತಿಗಳು ಜಿಮ್ಸ್ ನಿರ್ದೇಶಕ ಡಾಕ್ಟರ್ ಬಸವರಾಜ ಬೊಮ್ಮನಹಳ್ಳಿಗೆ ಚಳಿ ಬಿಡಿಸಿದ್ದಾರೆ. ನ್ಯಾಯಮೂರ್ತಿಗಳ ಮುಂದೆ ರೋಗಿಗಳು ಅಳಲನ್ನು ತೋಡ್ಕೊಂಡಿದ್ದು ವರದಿ ನೀಡುವಂತೆ ಸಿಬ್ಬಂದಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ತುಮಕೂರು ಜಿಲ್ಲೆಯ ಪಾವಗಡದ ತಾಲೂಕು ಆಸ್ಪತ್ರೆ ಪಕ್ಕದಲ್ಲಿರುವಂತಹ ಕಸ್ತೂರ್ಬಾ ಬಾಲಕಿಯರ ವಸತಿ ಶಾಲೆಗೆ ಲೋಕಾಯುಕ್ತ ಇನ್ಸ್ಪೆಕ್ಟರ್ ದಿಢೀರ್ ಅಂತ ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಶಾಲೆಯಲ್ಲಿ ಸ್ವಚ್ಛತೆ ಇಲ್ಲದೆ ಇರುವುದನ್ನು ಕಂಡು ಲೋಕಾಯುಕ್ತ ಇನ್ಸ್ಪೆಕ್ಟರ್ ಸಲೀಂ ಅಹಮದ್ ಸ್ವತಃ ತಾವೇ ಕೈಯಲ್ಲಿ ಪೊರಕೆಯನ್ನು ಹಿಡಿದು ಸ್ವಚ್ಛತೆಗೆ ಮುಂದಾದರು. ಟಿವಿ ಸಿಸಿಟಿವಿ ಮೇಲೆ ಕೂತಿದ್ದಂಥ ಧೂಳನ್ನು ಬಟ್ಟೆ ತೆಗೆದುಕೊಂಡು ಒರೆಸಿದರು. ಇಲ್ಲಿ ತಂದೆ ತಾಯಿ ಇಲ್ಲದ ವಲಸೆ ಹೋದಂಥವರ ಸುಮಾರು 250 ಹೆಣ್ಣು ಮಕ್ಕಳು ಓದ್ತಾ ಇದ್ದಾರೆ. ಮಕ್ಕಳಿಗೆ ಮಾಡಿಸ್ಬೋದಲ್ಲಯ್ಯ ನಾಮ. ಕೋಲಾರದ ಮಾಲೂರು ನಗರದ ಇಟ್ಟಿಗೆ ಫ್ಯಾಕ್ಟರಿ ಮಾಲೀಕ ಬಾಬು ಕಿಡ್ನಾಪ್ ಕೇಸ್ ಸುಖಾಂತ್ಯ ಕಂಡಿದೆ. ದುಷ್ಕರ್ಮಿಗಳು ಬಾಬು ಎಂಬುವನನ್ನ ಕಿಡ್ನಾಪ್ ಮಾಡಿ 5 ಕೋಟಿ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. ಆದರೆ ಇದೀಗ ಕಿಡ್ನಾಪರ್ಸ್ ಬಾಬುರನ್ನ ಹಣ ಪಡೆಯದೆ ಅಜ್ಞಾತ ಸ್ಥಳದಿಂದ ಬಿಟ್ಟು ಕಳಿಸಿದ್ದಾರೆ. ಸದ್ಯ ಅಪಹರಣಕಾರರನ್ನ ಬಂಧಿಸಲಿಕ್ಕೆ ಮಾಲೂರು ಪೊಲೀಸರು ಬಲೆ ಬೀಸಿದ್ದಾರೆ. ಚಾಮರಾಜನಗರ ತಾಲೂಕಿನಲ್ಲಿ ನಡೆದಿದ್ದಂಥ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣದ ಸಂಬಂಧ ಆರೋಪಿಗೆ ಪೋಕ್ಸೋ ಕಾಯ್ದೆಯಡಿ 20 ವರ್ಷ ಕಠಿಣ ಶಿಕ್ಷೆ ವಿಧಿಸಲಾಗಿದೆ. ಆರೋಪಿ ರಂಗಸ್ವಾಮಿಗೆ ಕಠಿಣ ಶಿಕ್ಷೆ ಜೊತೆಗೆ 40,000 ರೂಪಾಯಿ ದಂಡವನ್ನು ವಿಧಿಸಿ ಮಕ್ಕಳ ಸ್ನೇಹಿ ನ್ಯಾಯಾಧೀಶ ಎಸಿ ನಿಶಾ ರಾಣಿಯವರು ತೀರ್ಪನ್ನು ನೀಡಿದ್ದಾರೆ. ನೊಂದ ಬಾಲಕಿಗೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದಿಂದ 4 ಲಕ್ಷ ರೂಪಾಯಿ ಪರಿಹಾರವನ್ನು ನೀಡುವಂತೆ ನ್ಯಾಯಾಲಯ ಆದೇಶವನ್ನು ಕೊಟ್ಟಿದೆ. ಉಗಾಂಡ ಪ್ರಜೆಗಳ ಅಟ್ಟಹಾಸ ನಿಲ್ಲುವ ಹಾಗೆ ಕಾಣ್ತಾ ಇಲ್ಲ. ವೀಸಾ ಅವಧಿ ಮುಗಿದ 30 ವಿದೇಶಿಗರನ್ನು ತುಮಕೂರಿನ ದಿಬ್ಬೂರಿನಲ್ಲಿರುವಂಥ ವಿದೇಶಿ ಪ್ರಜೆಗಳ ನಿರಾಶ್ರಿತ ಕೇಂದ್ರದಲ್ಲಿ ಇರಿಸಲಾಗಿದೆ. ನಿನ್ನೆ ಏಕಾಏಕಿ ಮಹಿಳಾ ವಿದೇಶಿ ಪ್ರಜೆಗಳು ದಾಳಿಯನ್ನು ಮಾಡಿದ್ದಾರೆ. ನಿರಾಶ್ರಿತ ಕೇಂದ್ರದ ಡ್ರೈವರ್ ಬಸವರಾಜು ಹಾಗೂ ಅಡುಗೆ ಸಹಾಯಕಿ ಮೇಲೆ ದಾಳಿ ಮಾಡಿದ್ದಲ್ಲದೆ ಪೊಲೀಸರ ಮೇಲೂ ಕೂಡ ಹಲ್ಲೆಯನ್ನು ನಡೆಸಿದ್ದಾರೆ. ಬೆಂಗಳೂರು ಹೊರವಲಯ ಆನೇಕಲ್ನ ಬೇಗಿ ಹಳ್ಳಿ ಬಳಿ ಬ್ರೇಕ್ ಫೇಲ್ ಆಗಿ ಲಾರಿಯೊಂದು ಮನೆಗೆ ನುಗ್ಗಿದೆ. ಬೆಂಗಳೂರಿನಿಂದ ಜಿಗಣಿ ಕಡೆ ಹೋಗ್ತಾ ಇದ್ದಂಥ ಲಾರಿ ಬ್ರೇಕ್ ಫೇಲ್ ಆಗಿದೆ. ಡಿಕ್ಕಿಯ ರಭಸಕ್ಕೆ
ಮನೆ ಛಿದ್ರ ಛಿದ್ರ ಆಗಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದಂಥವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಬೀದರ್ ನಗರದ ಬಹುತೇಕ ರಸ್ತೆಗಳು ಗುಂಡಿಮಯ ರಸ್ತೆಗಳಾಗಿದ್ದು ಸಂಪೂರ್ಣ ಹಾಳಾಗಿದ್ದಾವೆ. ಸ್ವಲ್ಪ ಮಳೆಯಾದರೂ ಸಾಕು, ಮಳೆ ನೀರಿನಿಂದ ಗುಂಡಿಗಳು ತುಂಬಿ ಅದೇ ರಸ್ತೆಗಳಲ್ಲೇ ವಾಹನ ಸವಾರರು ನಗರವಾಸಿಗಳು ಸಂಚಾರ ನಡೆಸುವಂತಹ ಅನಿವಾರ್ಯತೆ ಇದೆ. ನಗರದ ಶಿವನಗರ, ಪ್ರತಾಪನಗರ, ದೇವಿ ಕಾಲೋನಿ, ನಂದಿ ಕಾಲೋನಿ, ಮೈಲೂರು ಸೇರಿದಂತೆ ಬಹುತೇಕ ನಗರವಾಸಿಗಳಿಗೆ ರಸ್ತೆಯದ್ದೇ ಸಮಸ್ಯೆ ಆಗಿದೆ. ನಗರಸಭೆ ಆಡಳಿತ ಮಂಡಳಿಯೇ ರಚನೆಯಾಗಿಲ್ಲ. ಸಾರ್ವಜನಿಕರು ತಮ್ಮ ಸಮಸ್ಯೆ ಹೇಳಿಕೊಂಡು ನಗರಸಭೆ ಕಚೇರಿಗೆ ಹೋದರೆ ಅಧಿಕಾರಿಗಳು ಕ್ಯಾರೆ ಅಂತ ಇಲ್ಲ ಅಂತ ಆರೋಪಣೆ ಮಾಡ್ತಾ ಇದ್ದಾರೆ ಜನ.